ಸುಮಲತಾ ಅಂಬರೀಶ್ ಮಾನ್ಯ ಎಸ್ಎಂ ಕೃಷ್ಣ ಅವರ ಭೇಟಿ ಮಾಡಿದ್ದಾರೆ. ಇದೀಗ ಬರ್ತಿರುವಂತಹ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಸ್ಟಾರ್ ಕಾನ್ಸ್ಟಿಟ್ಯೂನ್ಸಿ ಏನಾದರೂ ಇದ್ರೆ ಈ ಕ್ಷಣಕ್ಕೆ ಅದು ನೋ ಡೌಟ್ ಅದು ಮಂಡ್ಯ ಲೋಕಸಭಾ ಕ್ಷೇತ್ರ. ಒಂದು ಕಡೆ ಮುಖ್ಯಮಂತ್ರಿಗಳ ಪುತ್ರ, ಇನ್ನೊಂದು ಕಡೆ ಸುಮಲತಾ ಅಂಬರೀಶ್ ಅವರು ಕಂಟೆಸ್ಟ್ ಮಾಡ್ತಿದ್ದಾರೆ. ಆದರೆ ಅವರ ನಿಲುವೇನು ಅಂತ ಇದುವರೆಗೂ ಗೊತ್ತಿಲ್ಲ. ಬರುವ ಸೋಮವಾರ ಫಿಕ್ಸ್ ಮಾಡಿದ್ದಾರೆ. ಮಾರ್ಚ್ 18 ತಾರೀಕು ಅವರು ಯಾವ ಪಕ್ಷದಿಂದ ಹೇಗೆ ಕಂಟೆಸ್ಟ್ ಮಾಡ್ತಾರೆ ಅಂತ. ಈ ಬೆಳವಣಿಗೆಗಳ ನಡುವೆ ಅವರಿವತ್ತು ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರ ಭೇಟಿ ಮಾಡಿದ್ದಾರೆ, ಭಾರತೀಯ ಜನತಾ ಪಕ್ಷದ ಮುಖಂಡರನ್ನು. ಇದು ಒಂದಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ನಡುವೆ ಅವರು ಭೇಟಿ ಮಾಡಿ ಅವರಿಗೆ ಬೆಂಬಲ ಕೊಡಬೇಕು ಅಂತ ಮನವಿ ಕೂಡ ಮಾಡಿಕೊಂಡಿದ್ದಾರಂತೆ. ಮೀನ್ವೈಲ್ ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರು ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡಿ ಇವತ್ತು ನಾನಿಲ್ಲಿಗೆ ಬಂದಿರೋದು ನಮ್ಮ ಶ್ರೀ ಎಸ್ ಎಂ ಕೃಷ್ಣ ಅವರು ನಮ್ಮ ಹಿರಿಯ ಲೀಡರ್ ಆಗಿದ್ದಾರೆ. ಅವರ ಒಂದು ಬ್ಲೆಸ್ಸಿಂಗ್ಸ್ ತಗೊಂಡು ಮಂಡ್ಯದಲ್ಲಿ ಇರೋ ಒಂದು ಪರಿಸ್ಥಿತಿ ಸಂದರ್ಭ ಏನಿದೆ ಅವ್ರಿಗೊಂಚೂರು ನನ್ನ ಕಡೆಯಿಂದ ನಾನು ಅಪ್ಡೇಟ್ ಕೊಟ್ಟಿದ್ದೀನಿ. ಅವ್ರ ಬ್ಲೆಸ್ಸಿಂಗ್ ಸೀಕ್ ಮಾಡಿ ನನಗೆ ಒಳ್ಳೇದು ಆಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾನು ಇಲ್ಲಿ ಬಂದಿದ್ದೀನಿ. ನಮ್ಮ ಮಂಡ್ಯದಲ್ಲಿ ಮಂಡ್ಯದ ಹೆಮ್ಮೆಯ ಪುತ್ರರಾಗಿ ಮಂಡ್ಯದಿಂದ ಆಗಿರೋ CM ನಮ್ಮ ಎಸ್ ಎಂ ಕೃಷ್ಣ ಅವರು ಪ್ರೀತಿ ನಮ್ಮ ಇಡೀ ಕುಟುಂಬಕ್ಕಿದೆ. ಆ ಒಂದು ಸೌಜನ್ಯತೆ ಒಂದು ಭೇಟಿ ನನ್ನ ಕರ್ತವ್ಯ ಆಗಿತ್ತು. ಇದು ಒಂದಷ್ಟು ದಿನದಿಂದ ನಾನು ಪ್ರಯತ್ನ ಮಾಡಿದೆ, ಟೈಮಿಂಗ್ ಸ್ವಲ್ಪ ಸೂಟ್ ಆಗಿಲ್ಲ, ಇವತ್ತು ಕಡೆಗೆ ಮೀಟ್ ಮಾಡೋಕ್ಕಾಯಿತು. ಸೊ ನನ್ನ ಅನಿಸಿಕೆಗಳನ್ನ ಅವರೊಂದಿಗೆ ನಾನು ಶೇರ್ ಮಾಡಿಕೊಂಡಿದ್ದೀನಿ. ಅವರು ನನ್ನ ಬ್ಲೆಸ್ ಮಾಡಿದ್ದಾರೆ. ಸೊ ಮನಸ್ಸಿಗೆ ನನಗೀಗ ಒಂದು ತುಂಬಾ